ದೋಸ್ತಿ ಸಂಪುಟದಲ್ಲಿ ಹೊಸಬರಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಇದೆ. ಹೊಸಬರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಹೊಸ ಮುಖಗಳಿಗೆ ಹೊಸಬರಿಗೆ ಮಂತ್ರಿಗಿರಿ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ. ಹಿರಿಯ ನಾಯಕರಿಗೆ ಮಂತ್ರಿಗಿರಿ ಭಾಗ್ಯ ಕೈತಪ್ಪತ ಅನ್ನುವಂಥದ್ದು. ಇನ್ನು ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್ಗೂ ಕೂಡ ಮಂತ್ರಿಗಿರಿ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಮಂತ್ರಿಗಿರಿ ಭಾಗ್ಯ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಮತ್ತಿಬ್ಬರು ಸೇರಿದಂತೆ ನಾಲ್ಕೈದು ಮಂದಿಯನ್ನ ಹೊರತುಪಡಿಸಿ ಇನ್ನೆಲ್ಲ ಹೊಸಬರಿಗೆ ಇಲ್ಲಿ ಮಣೆ ಹಾಕುವಂತ ಸಾಧ್ಯತೆ ಇದೆ. ಹೊಸಬರಿಗೆ ಅವಕಾಶ ನೀಡುವಂತ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು. ದೋಸ್ತಿ ಸಂಪುಟದಲ್ಲಿ ಹೊಸಬರಿಗೆ ಕಾಂಗ್ರೆಸ್ ಮಣೆ ಹಾಕಲಿಕ್ಕೆ ನಿರ್ಧಾರವನ್ನ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಎಚ್ ಡಿ ಕೆ ನಿವಾಸದಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಪವನ್. ಪವನ್, ಸದ್ಯದ ಮಟ್ಟಿಗೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಕಗ್ಗಂಟಾಗಿ ಪರಿಣಮಿಸಿದೆ ಎರಡೂ ಪಕ್ಷದ ನಾಯಕರುಗಳಿಗೆ. ಇದರ ಸಲುವಾಗಿ ಇವತ್ತು ಸಿಎಂ ಎಚ್ ಡಿ ಕೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥದ್ದು. ಎಷ್ಟೊತ್ತಿಗೆ ಅವರು ದೆಹಲಿಗೆ ಹೋಗ್ತಾರೆ, ಏನಿದೆ ಈ ಬಗ್ಗೆ ಅಪ್ಡೇಟ್ಸ್ ಅಂತ? ಲಿಖಿತ, ಸಂಪುಟ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗ್ತಾರೆ. ಸೊ ಅಲ್ಲಿ AICC ಅಧ್ಯಕ್ಷರಾಗಿರುವಂಥ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿ ಕಾಂಗ್ರೆಸ್ ಮುಖಂಡರು ಮತ್ತು JDS ಮುಖಂಡರು ಎಲ್ಲರೂ ಸೇರಿ ಇವತ್ತು ಚರ್ಚೆಯನ್ನು ಮಾಡ್ತಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನಗಳನ್ನು ಯಾರ್ಯಾರಿಗೆ ಕೊಡಬೇಕು, ಜಾತಿಯವಾರು, ಸಮುದಾಯವಾರು ಮತ್ತು ಪ್ರಾದೇಶಿಕವಾರು ಯಾರ್ಯಾರಿಗೆ ಪ್ರಾತಿನಿಧ್ಯವನ್ನು ನೀಡಿ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಇವತ್ತು ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ. ಸೊ ಮಧ್ಯಾಹ್ನದ ವೇಳೆ AICC ಅಧ್ಯಕ್ಷರಾಗಿರುವಂಥ ರಾಹುಲ್ ಗಾಂಧಿ ಅಮೆರಿಕಕ್ಕೆ ತೆರಳುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಅದಕ್ಕಿಂತ ಮುಂಚೆ HD ಕುಮಾರಸ್ವಾಮಿಯವ್ರ ಜೊತೆ ಇವತ್ತು ದೆಹಲಿಯಲ್ಲಿ ಸಭೆ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಇವತ್ತು ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಾಗುತ್ತೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಹೊಸದಾಗಿ ಒಂದು ವಿಧಾನಸಭೆಗೆ ಪ್ರವೇಶ ಮಾಡಿದಂತಹ ನೂತನ ಶಾಸಕರಿರಬಹುದು, ಮತ್ತು ಹಳಬರು, ಮಾಜಿ ಸಚಿವರು, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಕೂಡ ಮತ್ತೊಮ್ಮೆ ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ಇಟ್ಟುಕೊಂಡವರಿದ್ದಾರೆ. ಸೊ ಆ ಎಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಲಾಗುತ್ತೆ. ಮತ್ತು ಬಹಳ ದೊಡ್ಡ ಖಾತೆಗಳೇನಿದೆ, ಗೃಹ ಖಾತೆ ಇರಬಹುದು, ಹಣಕಾಸು ಇರಬಹುದು, ಮತ್ತು ಈ ಥರದ ಖಾತೆಗಳನ್ನು ಯಾರ್ಯಾರಿಗೆ ಕೊಡಬೇಕು. ಈಗಾಗಲೇ ಮಾತುಕತೆ ಆಗಿರೋ ಪ್ರಕಾರ ಮೂರು ದೊಡ್ಡ ಮಟ್ಟದ ಖಾತೆಗಳನ್ನು JDS ಕೊಡಬೇಕು, ಬಿಟ್ಟುಕೊಡಬೇಕು, ಮತ್ತು ಮೂರನ್ನು ಕಾಂಗ್ರೆಸ್ ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ. ಆದರೆ ಇವತ್ತು ಅದನ್ನು ಅಂತಿಮವಾಗಿ ನಿರ್ಧಾರ ಮಾಡಲಾಗುತ್ತೆ. ರಾಹುಲ್ ಗಾಂಧಿ ಮತ್ತು HD ಕುಮಾರಸ್ವಾಮಿ ಅವರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, JDS ಮುಖಂಡರು ಇವತ್ತು ದೆಹಲಿಯಲ್ಲಿ ಸಭೆ ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ಮಾಡಲಾಗುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ನೂತನ ಸಚಿವರ ಒಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಒಂದು ವೇಳೆ ಆಗದೇ ಇದ್ದರೆ ಇವತ್ತಿನ ಒಂದು ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರದೆ ಹೋದರೆ ಇವತ್ತಿನ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸರ್ಕಸ್ ಮುಂದುವರಿಯುವಂಥ ಸಾಧ್ಯತೆಗಳಿದೆ, ಮತ್ತಷ್ಟು ಸಮಯಾವಕಾಶ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಲಿಖಿತ ಪವನ್, ಹಾಗೆ ಇಲ್ಲಿ ಪ್ರಮುಖ ಖಾತೆಗಳಿಗೆ ಎರಡೂ ಪಕ್ಷಗಳು ಕೂಡ ಬಿಗಿಪಟ್ಟನ್ನು ಮುಂದುವರಿಸಿವೆ ಅನ್ನುವಂಥದ್ದು. ಮತ್ತೊಂದು ಕಡೆ ಶಾಸಕರು ಕೂಡ ಇಲ್ಲಿ ಸಚಿವ ಸ್ಥಾನಕ್ಕಾಗಿ ತಮ್ಮದೇ ಆದಂಥ ಒಂದು ಲಾಭಿಯನ್ನು ನಡೆಸ್ತಾ ಇರುವಂಥದ್ದು. ಮೊದಲು ಇಲ್ಲಿ ಪಕ್ಷಗಳು ಒಮ್ಮತದ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಸೊ ಇವತ್ತು ಆ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳಿದೆಯಾ, ಯಾವ ರೀತಿಯಾದಂಥ ಒಂದು ಸಾಧ್ಯತೆಗಳು ಕಂಡು ಬರುತ್ತದೆ ಅಂತ? ಲಿಖಿತ, ಈಗಾಗಲೇ HD ಕುಮಾರಸ್ವಾಮಿ ಅವರು JDSನ ಸಂಭಾವ್ಯ ಸಚಿವರ ಪಟ್ಟಿಯನ್ನು ಕಾಂಗ್ರೆಸ್ ಮುಖಂಡರಿಗೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಮೂಲಗಳಿಂದ ತಿಳಿದು ಬಂದಿದೆ. ಆದರೆ ಇವತ್ತು ಅಂತಿಮವಾಗಿ ಎಲ್ಲವನ್ನು ಕೂಡ ನಿರ್ಧಾರ ಮಾಡಲಾಗುತ್ತೆ. ಅನೇಕ ಜನ ಶಾಸಕರೇನಿದ್ದಾರೆ ತಮ್ಮ ತಮ್ಮ ನಾಯಕರ ಮುಖಾಂತರವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿಸಲಿಕ್ಕೆ ಮುಂದಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನವನ್ನು ಮಾಡಿಸ್ಕೊಡಿ ಈ ಸಾರಿ ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿಸ್ಲಿಕ್ಕೆ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಮಾಜಿ CM ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಕೂಡ ದುಂಬಾಲು ಬಿದ್ದಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಿದ್ದಾರೆ. ಹೀಗಾಗಿ ಸಚಿವ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ಗೊಂದಲ ಕಗ್ಗಂಟು ಇನ್ನೂ ಹಾಗೇ ಇದೆ. ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥದ್ದು ಸದ್ಯ ತಲೆನೋವಾಗಿ ಪರಿಣಮಿಸಿದೆ. ಇವತ್ತಿನ ದೆಹಲಿಯಲ್ಲಿ ನಡೆಯುವಂಥ ಸಭೆ ಏನಿದೆ, ಆ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಮುಖಂಡರು ಒಂದು ಪ್ರಯತ್ನವನ್ನು ಪಡುವಂಥ ಸಾಧ್ಯತೆಗಳಿದೆ. ಆದರೆ
ಇವತ್ತೇನಾದರೂ ಒಮ್ಮತದ ನಿರ್ಧಾರ ಸಾಧ್ಯವಾಗದೇ ಇದ್ದರೆ ಈ ಒಂದು ಕಸರತ್ತು ಇನ್ನೂ ಮುಂದುವರಿಯುತ್ತೆ. ಸೊ ಮತ್ತೊಂದಿಷ್ಟು ಸಭೆಗಳನ್ನು ಮಾಡಿ, ಸರಣಿ ಸಭೆಗಳನ್ನು ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹೀಗಾಗಿ ಈ ಮೈತ್ರಿ ಸರ್ಕಾರ ಶಾಸಕರ ಬಲದ ಮೇಲೆ ನಿಂತಿರುವಂಥದ್ದು. ಸೊ ಎಲ್ಲ ಶಾಸಕರನ್ನು ಇಲ್ಲಿ ಸಮಾಧಾನ ಪಡಿಸುವಂತಹ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಪುಟ ರಚನೆಯನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಮತ್ತು JDS ಮುಖಂಡರು ಯಾವೆಲ್ಲ ನಿರ್ಧಾರಗಳನ್ನು ಕೊಳ್ತಾರೆ ಅನ್ನುವಂಥದ್ದೇ ಸದ್ಯ ಇರುವಂಥ ಕುತೂಹಲ. ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಸಭೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಸಾಧ್ಯತೆಗಳಿದೆ. ಲಿಖಿತ ಎಸ್ ಪವನ್, ನೀವು ಇವಾಗ HDK ನಿವಾಸದ ಬಳಿಯಲ್ಲಿ ಇದ್ದೀರಿ. ಅಲ್ಲಿ ಯಾವ ರೀತಿಯಾದಂಥ ಒಂದು ಚಿತ್ರಣ ಕಂಡು ಬರ್ತಾ ಇದೆ? ಯಾಕಂದರೆ ನಾವು ನೋಡ್ತಾ ಇದ್ದೀವಿ HDK ನಿವಾಸದ ಬಳಿ ಬರುವಂಥದ್ದಾಗಿರಬಹುದು, ಲಾಬಿಯನ್ನು ನಡೆಸುವಂಥದ್ದಾಗಿರಬಹುದು ಸಚಿವ ಸ್ಥಾನಕ್ಕಾಗಿ, ಹಾಗೆ ಅವರವರ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನು ನೀಡಬೇಕು, ನಮ್ಮ ಭಾಗದ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಹೊತ್ತು ಜನಗಳು ಕೂಡ ಬರುವಂಥದ್ದನ್ನು ಗಮನಿಸಬಹುದಾಗಿದೆ. ಇವತ್ತು ಆ ರೀತಿಯಾದಂಥ ಚಿತ್ರಣಗಳೇನಾದರೂ ಕಂಡು ಬರ್ತಿದೆಯಾ ಅಂತ? ಲಿಖಿತ, ನಾನು ಬೆಳಿಗ್ಗೆ 7 ಗಂಟೆಯಿಂದನೇ ಇಲ್ಲಿ HDK ನಿವಾಸದ ಮುಂದೆ ಇದ್ದೀನಿ. ಇವತ್ತು ಯಾರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇಂದುವರೆಗೂ ಭೇಟಿಯಾಗಿಲ್ಲ. ಬಟ್ ಇನ್ಮೇಲೆ ಭೇಟಿಯಾಗುವಂಥ ಸಾಧ್ಯತೆಗಳು ಇರಬಹುದು. ಇವತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿನೇ ಇದೆ. ನಿನ್ನೆ ಪುಟ್ಟರಾಜು ಅವರು ಕೂಡ ಬಂದು, ಶಾಸಕ ಪುಟ್ಟರಾಜು ಬಂದು HDKumaraswamy ಅವರನ್ನು ಭೇಟಿಯಾಗಿ ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿ ಹೋಗಿದ್ದರು. ಹೀಗಾಗಿ JDSನಲ್ಲೂ ಕೂಡ ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಟುಕೊಂಡಂಥ ಶಾಸಕರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ. ಹೀಗಾಗಿ HDKumaraswamyರು ಮತ್ತು ದೇವೇಗೌಡರು ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ದೊಡ್ಡ ಕುತೂಹಲ ಇದೆ. ಸೊ ದೆಹಲಿಗೆ ಏನು ಇವತ್ತು ಕುಮಾರಸ್ವಾಮಿ ಮಧ್ಯಾಹ್ನದ ವೇಳೆ ತೆರಳುವಂಥ ಸಾಧ್ಯತೆಗಳಿದೆ. ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಜನ ಶಾಸಕರು ಭೇಟಿಯಾಗುವಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಶಾಸಕರು ಕೂಡ ಇಲ್ಲಿ ಭೇಟಿಯಾಗಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಈಗ ಕುಮಾರಸ್ವಾಮಿ ಅವರು ಚರ್ಚೆ ನಡೆಸಿರುವಂಥದ್ದು, ರಾಜ್ಯದ ಕಾನೂನು ಸುವ್ಯವಸ್ಥೆ ಮತ್ತು ಇನ್ನಿತರೆ ವ್ಯವಸ್ಥೆಗಳ ಬಗ್ಗೆ ಈಗ ಚರ್ಚೆ ನಡೆದಿರುವಂಥದ್ದು. ಲಿಖಿತ, ಓಕೆ, ಧನ್ಯವಾದ ಪವನ್ ಡೀಟೇಲ್ಸ್ಗಾಗಿ. ಈಗ